ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಜೆಸೆಲ್ ಡಿಸೋಜಾ. ಅತ್ಯಂತ ಶಾಂತ ಚಿತ್ತ, ಮುಖದಲ್ಲಿ ಚಂದ್ರನ ತೇಜಸ್ಸು, ಭಕ್ತರ ಮನೋಭಿಲಾಷೆ ಈಡೇರಿಸುವವಳೆ ಮಹಾಗೌರಿ, ಎಲ್ಲರನ್ನೂ ಪರಿಶುದ್ಧಗೊಳಿಸೋದಕ್ಕೆ ಕ್ಷಮಿಸೋದಕ್ಕೆ ಇರುವವಳೆ ಮಹಾಗೌರಿ. ಇಂತಹ ಮಹಾಗೌರಿಯನ್ನು ನವರಾತ್ರಿಯ 8ನೇ ದಿನ ಪೂಜಿಸಲಾಗುತ್ತೆ. ಮಹಾಗೌರಿ ಸ್ವರೂಪವನ್ನು ಪೂಜಿಸೋದ್ರಿಂದ ಸಮಸ್ತ ಪಾಪಗಳು ನಾಶವಾಗುತ್ತೆ. ತಪಸ್ಸೇನೆ ಮಹಾನ್ ಗೌರಹ ಅಂದರೆ ತಪಸ್ಸಿನ ಮೂಲಕ ಅಪ್ರತಿಮ ತೇಜಸ್ಸನ್ನು ಪ್ರಾಪ್ತಿ ಮಾಡಿಕೊಂಡವಳೆ ಮಹಾಗೌರಿ. ಅಂದರೆ ಇಲ್ಲಿ ದೀಶಕ್ತಿಯ ಮೂಲಕ ಸಮಾಧಿ ಸ್ಥಿತಿಯನ್ನು ಸಾಧಿಸಿದವಳು ಅಂತ ಅರ್ಥ. ತಾಯಿ ಗೌರಿಯ ಬಗ್ಗೆ ಒಂದು ಕತೆ ಕೂಡ ಇದೆ. ಪರ್ವತರಾಜನ ಮಗಳಾದ ಪಾರ್ವತಿ ಶಿವನನ್ನು ಪಡೆಯಲು ನಾರದ ಮಹರ್ಷಿಗಳ ಸಲಹೆಯಂತೆ ಪರ್ವತರಾಜನ ಮಗಳಾದ ಪಾರ್ವತಿ ಶಿವನನ್ನು ಪಡೆಯಲು ಸುದೀರ್ಘ ತಪಸ್ಸಿನಲ್ಲಿ ತೊಡಗಿದ್ಲು. ಅದಕ್ಕಾಗಿ ಆಕೆ ಅನ್ನ ಆಹಾರವನ್ನ ನೀರನ್ನು ತ್ಯಜಿಸುತ್ತಾಳೆ. ಬಹುಕಾಲದ ತಪಸ್ಸಿನಿಂದಾಗಿ ಆಕೆಯ ಮೈಗೆ ಧೂಳು ಮೆತ್ಕೊಂಡಿತ್ತು, ಬಳ್ಳಿಗಳು ಬೆಳೆದವು. ಸೂರ್ಯನ ವಿಪರೀತ ಶಾಖದಿಂದಾಗಿ ಆಕೆಯ ದೇಹ ಬೆಂದು ಹೋದಂತಾಯಿತು. ಆದರೂ ಆಕೆ ಸಾವಿರಾರು ವರ್ಷಗಳ ಕಾಲ ಶಿವನಿಗಾಗಿ ತಪಸ್ಸು ಮಾಡಿದ್ಲು. ಇಂತಹ ತಪಸ್ಸಿಗೆ ಮೆಚ್ಚಿದ ಶಿವ ಪ್ರತ್ಯಕ್ಷನಾಗಿ ಆಕೆಯನ್ನು ಶೋಭಿಸುವಂತೆ ಮಾಡಲು ಗಂಗೆಯನ್ನು ಆಕೆಯ ಮೇಲೆ ಹರಿಸಿದ್ರು. ಇದರಿಂದ ಅತ್ಯಂತ ಕಾಂತಿಯುತಳಾಗಿ ತಪಸ್ಸಿನ ದಿವ್ಯ ಪ್ರಭೆಯಿಂದ ಶೋಭಿತಳಾದ್ಲು. ಇದೇ ಮಹಾಗೌರಿ ಅಂತ ಹೆಸರು ಬರೋದಕ್ಕೆ ಕಾರಣ ಆಯಿತು. ಎತ್ತಿನ ಮೇಲೆ ಕುಳಿತ ಗೌರಿ, ಆಕೆಗೆ ನಾಲ್ಕು ಕೈಗಳು, ಒಂದು ಕೈಯಲ್ಲಿ ಡಮರು ಹಾಗೂ ಇನ್ನೊಂದು ಕೈಯಲ್ಲಿ ತ್ರಿಶೂಲ. ಶ್ವೇತ ವಸ್ತ್ರಧಾರಿಣಿ ಆಗಿರುವ ಗೌರಿ ದೇವಿಯ ಮುಖವು ಶಾಂತ ಸ್ವಭಾವವಾಗಿದ್ದು ಚಂದ್ರನ ತೇಜಸ್ಸು ಲಾಸ್ಯವಾಡುತ್ತಿರುತ್ತದೆ. ಇನ್ನೊಂದು ಕೈ ಆಶೀರ್ವಾದ ನೀಡುವಂತೆ ಇರುವುದೇ ಮಹಾಗೌರಿಯ ಲಕ್ಷಣ. ಮಹಾಗೌರಿಯನ್ನ ಆರಾಧನೆ ಮಾಡುವ ಸಾಧಕರ ಲಕ್ಷ ಮಣಿಪುರ ಚಕ್ರದಲ್ಲಿ ಸ್ಥಿರವಾಗಿರುತ್ತೆ. ಶ್ವೇತಾವೃಷೆ ಸಾಮುದ್ರ ಶ್ವೇತಾಂ ಭರಧರ ಸುಚೆ ಮಹಾಗೌರಿ ಶುಭಾಂ ಧ್ಯಾನ ಮಹಾದೇವ ಪ್ರಮೋದದ. ದುರ್ಗಾಷ್ಟಮಿಯ ದಿನ ಮಹಾಗೌರಿಯನ್ನ ಉಪಾಸನೆ ಮಾಡುವ ಪರಂಪರೆ ಅನಾದಿ ಕಾಲದಿಂದಲೂ ಇದೆ. ಈ ದೇವಿಯ ಆರಾಧನೆ ಕೃಪೆಯಿಂದ ಲೌಕಿಕ ಮತ್ತು ಅಲೌಕಿಕ ಸುಖ ಪ್ರಾಪ್ತಿಯಾಗುತ್ತೆ ಅನ್ನುವ ನಂಬಿಕೆ ಕೂಡ ಇದೆ. ಇದೇ ಈ ಹೊತ್ತಿನ ವಿಶೇಷ. ಇನ್ನೊಂದು ವಿಶೇಷ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.